ಗೆಳೆಯರೆ ನಮಸ್ಕಾರ ಸುದ್ದಿ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋ ಕೇವಲ ರೈತರಿಗೆ ಮಾತ್ರವಾಗಿದೆ ಹೌದು ಗೆಳೆಯರೆ ಈ ಒಂದು ವಿಡಿಯೋ ಒಳಗೆ ರೈತರಿಗೆ ಬಂದಿರುವ ಭರ್ಜರಿ ಸುದ್ದಿಗಳನ್ನು ಹೊಸ ಹೊಸ ನಿಯಮಗಳನ್ನು ಎಲ್ಲವನ್ನೂ ಕೂಡ ಹೇಳಿದ್ದೇನೆ ಸ್ವಲ್ಪನೂ ಸ್ಕಿಪ್ ಮಾಡಬೇಡಿ ವಿಡಿಯೋನ ಸಪೋರ್ಟ್ ಮಾಡಿ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ಚಿಕ್ಕ ರಿಕ್ವೆಸ್ಟ್ ಗೆಳೆಯರೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಇದರಿಂದ ನಾವು ಹಾಕುವ ಪ್ರತಿಯೊಂದು ರೈತರ ಮಾಹಿತಿಗಳು ಸರ್ಕಾರದ ಯೋಜನೆಗಳು ಎಲ್ಲವನ್ನು ಕೂಡ ನೀವು ನೋಡಬಹುದು ಮತ್ತು ನಿಮ್ಮ ಪ್ರಶ್ನೆಗಳಿಗೆ ಉತ್ತರವು ಕೂಡ ನಮ್ಮ ಚಾನಲ್ ಕಮೆಂಟ್ ಮೂಲಕ ನಿಮಗೆ ತಲುಪಿ ಬನ್ನಿ ಗಿಳೆಯ ವಿಡಿಯೋನ ಶುರು ಮಾಡೋಣ ಮೊದಲನೇ ಮುಖ್ಯವಾದ ಮಾಹಿತಿ ಬರ್ತಾ ಇದೆ ರೈತರಿಗೆ ಹೌದು ಗೆಳೆಯರೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ದಿನದಿಂದ ದಿನಕ್ಕೆ ಆಕಾಶಕ್ಕೆ ಏರುತ್ತಲಿದೆ ಇದರ ನಡುವೆ ರಾಜ್ಯ ಸರ್ಕಾರ ರೈತ ಸಮುದಾಯಕ್ಕೆ ಭರ್ಜರಿ ಸಿ ಸುದ್ದಿ ನೀಡುವ ಒಂದು ಸಾಧ್ಯತೆ ಇದೆ ಹೌದು ಗೆಳೆಯರೆ ರಾಜ್ಯ ಸರ್ಕಾರವು ರೈತ ಸಮುದಾಯಕ್ಕೆ ಭರ್ಜರಿ ಸಿನ್ನು ನೀಡಲು ಮುಂದಾಗಿದೆ ರೈತರು ಬಳಸುವ ಡೀಸೆಲ್ಗೆ ಸಬ್ಸಿಡಿಯನ್ನು ನೀಡುವ ಕುರಿತು ಕೃಷಿ ಸಚಿವರಾದ ಬಿಸಿ ಪಾಟೀಲ್ ಅವರು ಪ್ರಸ್ತಾವನೆಯನ್ನು ಸಿದ್ಧಪಡಿಸಿದ್ದಾರೆ ಎನ್ನಲಾಗಿದೆ ಹೌದು ಗೆಳೆಯರೆ ರೈತರು ಪ್ರತಿ ಎಕರೆ ಕೃಷಿ ಭೂಮಿಯಲ್ಲಿ ವ್ಯವಸಾಯ ಮಾಡಲು ವರ್ಷಕ್ಕೆ ಕನಿಷ್ಠ ಏನಿಲ್ಲಂದರೂ ಇಪ್ಪತ್ತೈದು ಲೀಟರ್ ಡೀಸೆಲ್ ಅನ್ನು ಬಳಸುತ್ತಾರೆ ಇದಕ್ಕಾಗಿ ವರ್ಷಕ್ಕೊಮ್ಮೆ ಪ್ರತಿ ಲೀಟರ್ಗೆ ಇಪ್ಪತ್ತೈದು ರೂಪಾಯಿ ಸಬ್ಸಿಡಿ ನೀಡಲು ಉದ್ದೇಶಿಸಲಾಗಿದ್ದು ಗರಿಷ್ಠ ಹತ್ತು ಎಕರೆ ತನಕ ರೈತರು ಬಳಸುವ ಡೀಸೆಲ್ಗೆ ಸಬ್ಸಿಡಿ ಕೊಡುವುದರಿಂದ ನಲವತ್ತೆಂಟು ಲಕ್ಷ ರೈತರಿಗೆ ಒಂದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಬಜೆಟ್ ನೆರವು ಬೇಕಾಗಬಹುದು ಎಂದು ಅಂದಾಜು ಮಾಡಲಾಗಿದೆ ಗೆಳೆಯರೆ ನೀವು ಕೂಡ ಏನಾದರೂ ರೈತರಾಗಿ ನಿಮ್ಮ ಹತ್ತಿರ ಟ್ರ್ಯಾಕ್ಟರ್ ಇದ್ದರೆ ಕಮೆಂಟ್ನಲ್ಲಿ ನೀವು ನಿಮ್ಮ ಊರಿನ ಹೆಸರನ್ನು ಹೇಳಬಹುದು ಗೆಳಿರೆ ಇನ್ನು ಮತ್ತೊಂದು ಮುಖ್ಯವಾದ ಮಾಹಿತಿ ಬರ್ತಾ ಇದು ಕೂಡ ರೈತರಿಗೆ ಒಂದು ಗುಡ್ ನ್ಯೂಸ್ ಗೆಳೆಯರೆ ಭತ್ತ ರಾಗಿ ಬಿಳಿ ಜೋಳ ಬೆಳೆಯುವ ರೈತರಿಗೆ ಒಂದು ಗುಡ್ ನ್ಯೂಸ್ ಆಗಿದೆ ಸರ್ಕಾರ ರೈತರಿಂದಲೇ ಒಂದು ಕನಿಷ್ಠ ಬೆಂಬಲ ಬೆಳೆಯಿಂದ ರೈತರಿಂದ ಖರೀದಿಸಲಾಗುವುದಕ್ಕೆ ಒಂದು ಚಿಂತನೆ ನಡೆಸಿದೆ ಹೌದು ಗೆಳೆಯರೆ ಭತ್ತ ರಾಗಿ ಮತ್ತು ಬಿಳಿ ಜೋಳ ಸಂಗ್ರಹಣೆಗೆ ಸಂಬಂಧಿಸಿದಂತೆ ಈ ಒಂದು ಪ್ರಸ್ತುತ ಸಾಲಿನಲ್ಲಿ ರೈತರಿಂದ ಹೆಚ್ಚು ಆಹಾರ ಧಾನ್ಯಗಳನ್ನು ಖರೀದಿಸುವ ಉದ್ದೇಶದಿಂದ ಪ್ರತಿ ಎಕರೆಗೆ ನಿಗದಿಪಡಿಸಿರುವ ಮಿತಿಯನ್ನು ಮುಂದುವರೆಸಿದ್ದು ಗರಿಷ್ಠ ಮಿತಿಯನ್ನು ಕೂಡ ಈಗ ತೆರವುಗೊಳಿಸಲಾಗಿದೆ ಇದು ದಾವಣಗೆರೆ ಜಿಲ್ಲಾಧಿಕಾರಿ ಹಾಗೂ ಟಾಸ್ಕ್ ಫೋರ್ಸ್ ಸಮಿತಿ ಅಧ್ಯಕ್ಷಕ ಮಹಾತೇಶ್ ಅವರು ಮಾಹಿತಿಯನ್ನು ನೀಡಿದ್ದಾರೆ ಗೆಳೆಯರೆ ನೀವು ಕೂಡ ಏನಾದರೂ ಭತ್ತ ರಾಗಿ ಅಥವಾ ಬಿಳಿಜೋಳ ಬೆಳೆಯುವರಾಗಿದ್ದರೆ ಕಮೆಂಟ್ನಲ್ಲಿ ನಿಮ್ಮ ಊರಿನ ಹೆಸರನ್ನು ಹೇಳಬಹುದು ಗೆಳೆಯರೆ ಈಗ ಆಲ್ರೆಡಿ ದಾವಣಗೆರೆ ಜಿಲ್ಲೆಯಲ್ಲಿ ಭತ್ತ ರಾಗಿ ಮತ್ತು ಬಿಳಿಜೋಳ ಖರೀದಿ ಕಾರ್ಯಕ್ರಮ ಆಗಲೇ ಜಾರಿಗೆಯಲ್ಲಿದ್ದು ಕರ್ನಾಟಕ ಸರ್ಕಾರವು ದಾವಣಗೆರೆ ಜಿಲ್ಲೆಗೆ ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬಾಜು ನಿಗಮವನ್ನು ಖರೀದಿ ಏಜೆನ್ಸಿಯಾಗಿ ನೇಮಕ ಮಾಡಿ ಆದೇಶಿಸಲಾಗಿದೆ ಎಂಬ ಮಾಹಿತಿ ಬಂದಿದೆ ಇದು ದಾವಣಗೆರೆ ಜಿಲ್ಲೆಯ ರೈತರಿಗೆ ಒಂದು ಗುಡ್ ನ್ಯೂಸ್ ಆಗಿತ್ತು ಗೆಳೆಯರೆ ಇನ್ನು ಕೊನೆಯ ಮುಖ್ಯವಾದ ಮಾಹಿತಿ ರೈತರಿಗೆ ಕಿಸಾನ್ ಸಮಾನ್ ಯೋಜನೆ ಕುರಿತು ಹೌದು ಗೆಳೆಯರೆ ನೀವು ಕೂಡ ಏನಾದರೂ ರೈತರಾಗಿ ಕಿಸಾನ್ ಸಮಾನ್ ಯೋಜನೆ ಅರ್ಜನ ಸಲ್ಲಿಸಿದರೆ ನಿಮ್ಮ ಒಂದು ಕೊನೆಯ ಕಂತು ಯಾವುದು ಎಂಬುದನ್ನು ನೀವು ಕಮೆಂಟ್ ಮಾಡ್ಬೋದು ಯಾಕಂದರೆ ಎಲ್ಲರಿಗೂ ಕೂಡ ಸಮಾನ ಕಂತು ಜಮಾ ಆಗುವುದಿಲ್ಲ ಕೆಲವರಿಗೆ ಐದನೇ ಕಂತು ಬಂದರೆ ಇನ್ನೂ ಕೆಲವರಿಗೆ ಆರನೇ ಕಂತು ಬರುತ್ತದೆ ಇನ್ನೂ ಕೆಲವರಿಗೆ ಏಳನೇ ಕಂತು ಬರುತ್ತದೆ ಸರ್ಕಾರದಿಂದ ಇಲ್ಲಿವರೆಗೆ ಏಳು ಕಂತುಗಳು ಬಿಡುಗಡೆಯಾಗಿದ್ದು ಶೀಘ್ರವೇ ಏಪ್ರಿಲ್ ಮೊದಲ ವಾರದಲ್ಲಿ ಎಂಟನೇ ಕಂತಿನ ಹಣವೂ ಕೂಡ ನಿಮ್ಮ ಖಾತೆಗೆ ಜಮಾ ಆಗುತ್ತದೆ ಗೆಳೆಯರೆ ಮತ್ತು ಅಷ್ಟೇ ಅಲ್ಲ ರಾಜ್ಯ ಸರ್ಕಾರದಿಂದ ಹಲವಾರು ರೈತರಿಗೆ ಹಣ ಜಮೆ ಆಗಿಲ್ಲ ಮತ್ತು ಕೆಲವು ರೈತರಿಗೆ ಈಗಲೂ ಕೂಡ ಕಿಸಾನ್ ಸಮ್ಮಾನ್ ಯೋಜನೆ ಒಂದು ಕಂತು ಕೂಡ ಬಂದಿಲ್ಲ ಗೆಳೆಯರಿ ಅರ್ಜಿ ಸಲ್ಲಿಸಿ ಎರಡು ಮೂರು ವರ್ಷ ಕಳೆದರೂ ಕೂಡ ಕಿಸಾನ್ ಸಮ್ಮಾನ್ ಯೋಜನೆ ಲಾಭವು ಕೆಲವು ರೈತರು ಪಡೆದಿಲ್ಲ ಇದಕ್ಕೆ ಈ ರೀತಿ ಆಗುತ್ತದೆ ಅಂದರೆ ನೀವು ಕೊಟ್ಟ ಒಂದು ದಾಖಲೆಗಳು ಹೌದು ಗೆಳೆಯರಿ ಆಧಾರ್ ಕಾರ್ಡ್ ಅಥವಾ ಬ್ಯಾಂಕ್ ಖಾತೆ ಹೆಸರು ಮತ್ತು ನಿಮ್ಮ ಆಧಾರ್ ಕಾರ್ಡ್ ನಲ್ಲಿರುವ ಹೆಸರು ಮಿಸ್ ಮ್ಯಾಚ್ ಆದರೆ ಮತ್ತು ಇದೇ ರೀತಿ ನೀವೇನಾದರೂ ತೆರಿಗೆ ಕಟ್ಟುತ್ತಿದ್ದರೆ ಇನ್ನೂ ಹಲವಾರು ಕಾರಣಗಳಿಂದ ನಿಮಗೆ ಕಿಸಾನ್ ಸಮ್ಮನ್ ಯೋಜನೆ ಸಿಗುವುದಿಲ್ಲ ಹೌದು ಗೆಳೆಯರೆ ನೀವು ಏನಾದರೂ ಬೇರೆ ಉದ್ಯೋಗದಲ್ಲಿದ್ದರೂ ಕೂಡ ನಿಮಗೆ ಕಿಸಾನ್ ಸಾಮಾನ್ ಯೋಜನೆ ಲಾಭ ಸಿಗುವುದಿಲ್ಲ ಕೇಂದ್ರ ಸರ್ಕಾರ ಹಲವಾರು ಜನರಿಗೆ ಮತ್ತೆ ಹಣವನ್ನು ಹಿಂದಿರುಗಿಸಲು ನೋಟಿಸ್ ಕೂಡ ಕಳಿಸಲಾಗಿದೆ ಮತ್ತು ಇದರ ನಡುವೆಯೇ ಹೊಸ ನಿಯಮ ಕೂಡ ಬಿಡುಗಡೆ ಮಾಡಿದ್ದಾರೆ ಇನ್ನು ಮುಂದೆ ಅರ್ಜಿ ಸಲ್ಲಿಸುವವರು ಭೂಮಿ ಪ್ರಮಾಣ ಪತ್ರ ಅಂದರೆ ಪ್ಲಾಟ್ ನಂಬರನ್ನು ಕೂಡ ನಮೂದಿಸುವುದು ಕಡ್ಡಾಯವಾಗಿದೆ ಮತ್ತು ಇದು ಇನ್ನು ಮುಂದೆ ಅರ್ಜಿ ಸಲ್ಲಿಸುವವರಿಗೆ ಮಾತ್ರ ಪರಿಣಾಮ ಬೀಳುತ್ತದೆ ಗೆಳೆಯರೆ ಈಗ ಆಲ್ರೆಡಿ ನೀವೇನಾದರೂ ಅರ್ಜಿ ಸಲ್ಲಿಸಿದರೆ ನಿಮಗೆ ಯಾವುದೇ ಒಂದು ಪರಿಣಾಮ ಬೀಳುವುದಿಲ್ಲ ಇದೇ ಒಂದು ಮೊದಲ ವಾರದಲ್ಲಿ ಮಾರ್ಚ್ ಮೊದಲ ವಾರದಲ್ಲಿ ಬಜೆಟ್ ಕೂಡ ಮಂಡನೆ ಮಾಡಲಿದ್ದು ರೈ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದರೆ ಎಲ್ಲ ಮಾಹಿತಿಗಳು ನಿಮಗೆ ಮೊದಲು ತಲುಪುತ್ತದೆ ಗಿಳಿರೆ ವಿಡಿಯೋನ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ